ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿ ವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಕಡಲೆಕಾಳು ಹಾಗೆ ಆಲೂಗೆಡ್ಡೆನ ಉಪಯೋಗಿಸಿ ಒಂದು ಗ್ರೇವಿ ಮಾಡಿ ತಿಳಿಸೋಣ ಅಂತ. ಖಂಡಿತ ಬಹಳ ರುಚಿಕರವಾಗಿರ್ತಕ್ಕಂಥ ಗ್ರೇವಿ. ಈ ರೀತಿಯಾದಂಥ ಗ್ರೇವಿ ದೋಸೆಗೆ, ಪೂರಿಗೆ, ಚಪಾತಿಗೆ, ರೋಟಿಗೆ ಎಲ್ಲದಕ್ಕೂ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗಿರೋ ಬನ್ನಿ, ಈ ರೀತಿಯಾದಂಥ ಗ್ರೇವಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ಈಗ ನೋಡ್ಕೊಳ್ಳೋರಂತೆ. ಹೆಸರೇ ಹೇಳೋ ಹಾಗೆ ಕಡಲೆಕಾಳು ಹಾಗೆ ಆಲೂಗಡ್ಡೆಯ ಗ್ರೇವಿ ಆಗಿರೋದ್ರಿಂದ ಅರ್ಧ ಕಪ್ ಅಳತೆಯ ಕಡಲೆಕಾಳನ್ನು ತೊಗೊಂಡಿರ್ತಕ್ಕಂಥದ್ದು. ನೋಡ್ತಾ ಇದ್ರಲ್ಲ, ಈಗ ಇದನ್ನು ಸರಿಸುಮಾರು 8-10 ಗಂಟೆಗಳ ಕಾಲ ನೀರಲ್ಲಿ ನೆನೆಸ್ಬೇಕಾಗತ್ತೆ. ತಾವು ನೋಡ್ತಾ ಇರ್ಬೋದು, ನಾವು ಮೊದಲೇ 8-10 ಗಂಟೆಗಳ ಕಾಲ ಕಡಲೆಕಾಳನ್ನು ನೆನೆಸಿದ್ದೇವೆ. ಕಡಲೆಕಾಳು ಬಹಳ ಚೆನ್ನಾಗಿ ನೆಂದು ಉಬ್ಬಿರ್ತಕ್ಕಂಥದ್ದು. ಈಗ ಚೆನ್ನಾಗಿ ನೆಂದಿರ್ತಕ್ಕಂಥ ಈ ಕಡಲೆಕಾಳನ್ನು ಒಮ್ಮೆ ತೊಳ್ಕೋಬೇಕಾಗತ್ತೆ ನೀಟಾಗಿ. ಚೆನ್ನಾಗಿ ನೆಂದಿರ್ತಕ್ಕಂಥ ಕಡಲೆಕಾಳನ್ನು ಈ ರೀತಿ ನೀಟಾಗಿ ತೊಳೆದಾದ ನಂತರ ಈ ಒಂದು ಗ್ರೇವಿಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಕುಕ್ಕರ್ನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗ ಗ್ರೇವಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ 2 ಟೇಬಲ್ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು. ಈ ಎಣ್ಣೆಯಲ್ಲಿ ರಿಚ್ಚಾಗಿರ್ತಕ್ಕಂಥ ವೈಟಮಿನ್ಸ್ ADE ಹೇರಳವಾಗಿರುತ್ತೆ. ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ, ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ. 100% ಪ್ಯೂರಿಟಿ ಆದಂಥ ಎಣ್ಣೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು. ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ. ಬಿಸಿಯಾದಂಥ ಎಣ್ಣೆಗೆ ಈ ರೀತಿ ಭಾಳ ಚಿಕ್ಕದಾಗಿ ಕಟ್ ಮಾಡಿದಂಥ 1 ಈರುಳ್ಳಿನ ಹಾಕಿ ಸರಿಸುಮಾರು 2-3 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗಿಲ್ಲಿ 2-3 ನಿಮಿಷ ಈರುಳ್ಳಿನ ಭಾಳ ಚೆನ್ನಾಗಿ ಫ್ರೈ ಮಾಡಾಯಿತು. ನಂತರ 2 ಟೊಮೆಟೊ ಹಣ್ಣನ್ನು ಈ ಒಂದು ಹದದಲ್ಲಿ ಕಟ್ ಮಾಡಿ ಬಳಸ್ತಾ ಇರತಕ್ಕಂಥದ್ದು. ಟೊಮೆಟೊ ಹಣ್ಣು ಭಾಳ ಚೆನ್ನಾಗಿ ಬೆಂದು ಮೃದು ಆಗಬೇಕು, ಅಲ್ಲಿವರೆಗೂ ಟೊಮೆಟೊ ಹಣ್ಣನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಮೀಡಿಯಂ ಫ್ಲೇಮ್ನಲ್ಲೇ ಟೊಮೆಟೊ ಹಣ್ಣನ್ನು ಫ್ರೈ ಮಾಡಿದ್ರು 4-5 ನಿಮಿಷ ಬೇಕಾಗ್ಬೋದು ಟೊಮೆಟೊ ಹಣ್ಣು ಚೆನ್ನಾಗಿ ಫ್ರೈ ಆಗೋದಕ್ಕೆ. ಟೊಮೆಟೊ ಹಣ್ಣು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಹಾಗೆ ಬಿಡೋಣ. ಈ ಸಮಯದಲ್ಲಿ ಈ ಒಂದು ಗ್ರೇವಿಗೆ ಬೇಕಾದಂಥ ಮಸಾಲನ ಸಿದ್ಧ ಮಾಡ್ಕೋಬೇಕಾಗತ್ತೆ. ಈಗ ಮಸಾಲನ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಮಿಕ್ಸಿ ಜಾರ್ಗೆ 1/2 ಇಂಚಷ್ಟು ಚಕ್ಕೆ, 2 ಲವಂಗ, ಸ್ವಲ್ಪ ಸೋಂಪು ಕಾಳನ್ನು ಹಾಕಿ, ಹಾಗೆ 1/2 ಇಂಚಷ್ಟು ಹಸಿ ಶುಂಠಿ, ಜೊತೆಗೆ 1 ಟೀಸ್ಪೂನಷ್ಟು ಗಸಗಸೆ, 1 ಟೇಬಲ್ಸ್ಪೂನಷ್ಟು ಹುರುಗಡಲೆನೂ ಸಹ ಹಾಕಿ, ಈ ಎಲ್ಲ ಪದಾರ್ಥಗಳ ಜೊತೆಗೇ 1/2 ಕಪ್ ಅಳತೆಯ ತುರಿದಂಥ ತೆಂಗಿನಕಾಯಿ ತುರಿ, ಕಾಯಿ ತುರಿನೂ ಹಾಕಿದ ನಂತರ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಈಗ ಇದನ್ನೆಲ್ಲ ಬಹಳ ನುಣ್ಣಿಗೆ ರುಬ್ಕೊಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಈ ಒಂದು ಅದಕ್ಕೆ ಬಹಳ ನುಣ್ಣಿಗೆ ರುಬ್ಬಾಯಿತು. ಈ ಒಂದು ಪೇಸ್ಟನ್ನು ರುಬ್ಬಿದಂಥ ಈ ಸಮಯದಲ್ಲಿ ಟೊಮೆಟೊ ಹಣ್ಣು ಸಹ ಚೆನ್ನಾಗಿ ಬೆಂದು ಮೃದು ಆಗಿರತಕ್ಕಂಥದ್ದು. ಈ ರೀತಿಯಾಗಿ ಟೊಮೆಟೊ ಹಣ್ಣನ್ನು ಫ್ರೈ ಮಾಡಿದ ನಂತರ ಈಗ ಮಸಾಲ ಪುಡಿಗಳನ್ನ ಹಾಕ್ಕೊಳ್ತಕ್ಕಂಥ ಸಮಯ. ಅದಕ್ಕೋಸ್ಕರ ಹಚ್ಚಕಾರದ ಪುಡಿ 1 ಟೇಬಲ್ಸ್ಪೂನಷ್ಟು, ಹಾಗೆ ಧನಿಯಾ ಪುಡಿ 1 ಟೇಬಲ್ಸ್ಪೂನಷ್ಟು, ಜೊತೆಗೆ ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿನೂ ಸಹ ಹಾಕಿ ಈ ಪುಡಿಗಳೆಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಪುಡಿಗಳೆಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಮಸಾಲನ ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ನೆನೆಸಿ ತೊಳೆದಂಥ ಕಡಲೆಕಾಳನ್ನು ಹಾಕ್ಕೊಳ್ತಾ ಇರತಕ್ಕಂಥದ್ದು, ಹಾಗೆ ನೀಟಾಗಿ ಸಿಪ್ಪೆ ತೆಗೆದು ಈ ಒಂದು ಹದದಲ್ಲಿ ಕಟ್ ಮಾಡಿದಂಥ 1 ದಪ್ಪನಾದಂಥ ಆಲೂಗೆಡ್ಡೆನೂ ಸಹ ಹಾಕಿ, ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮೊದಲಿಗೆ ಮಿಕ್ಸ್ ಮಾಡಿಕೊಂಡು ತದನಂತರ ನೀರನ್ನು ಹಾಕೋಬೇಕಾಗತ್ತೆ. ಈಗಲಿ ಎಲ್ಲ ಪದಾರ್ಥಗಳು ಬೆರೆಯೋ ಹಾಗೆ ಮಿಕ್ಸ್ ಮಾಡಾಯಿತು. ಈಗ ಮಿಕ್ಸಿ ಜಾರ್ಗೆ 1 ಕಪ್ ಅಳತೆಯ ನೀರು, ಅಂದರೆ 250 ml ನೀರನ್ನು ಹಾಕಿ ಉಳಿದಂಥ ಮಸಾಲ ಪೇಸ್ಟು ಸಹ ನೀರಿನ ಜೊತೆ ಬೆರೆತು ಗ್ರೇವಿಗೆ ಸೇರಿಕೊಳ್ಳುತ್ತೆ ಅಂತ. ನೀರನ್ನು ಹಾಕಿರೋದ್ರಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತೆ ಈ ಒಂದು ಗ್ರೇವಿಗೆ ಬೇಕಾದಂಥ ಎಲ್ಲ ಪದಾರ್ಥನೂ ಕುಕ್ಕರ್ಗೆ ಹಾಕಾಯಿತು. ಮಿಕ್ಸ್ ಮಾಡಿ 2-3 ವಿಸಲ್ ಕೂಗಿಸ್ಕೊಂಡ್ರೆ ಕಂಪ್ಲೀಟಾಗಿ ಬಿಸಿ ಬಿಸಿಯಾಗಿ ಗ್ರೇವಿ ಸಿದ್ಧವಾಗುತ್ತೆ. ಈಗಲಿ ಕುಕ್ಕರು 3 ವಿಸಲ್ ಬಂದಾಯಿತು. ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ನೋಡೋಣ ಯಾವ ರೀತಿಯಾಗಿ ಗ್ರೇವಿ
ಸಿದ್ಧವಾಗಿರುತ್ತೆ ಅಂತ. ಈಗ ಇಲ್ಲಿ ಸ್ವಲ್ಪ ಹೊತ್ತಿನ ನಂತರ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿರ್ತಕ್ಕಂಥದ್ದು, ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾಗಿ ಗ್ರೇವಿ ಸೂಪರಾಗಿ ಸಿದ್ಧವಾಗಿದೆ. ಈಗ ಬಿಸಿನಲ್ಲೇ ಒಮ್ಮೆ ಗ್ರೇವಿನ ಮಿಕ್ಸ್ ಮಾಡ್ಕೋಬೇಕು. ಖಂಡಿತ ಬಿಸಿ ಬಿಸಿಯಾಗಿ ಒಳ್ಳೆ ಅರೋಮ ಭರಿತವಾಗಿ ರುಚಿನಲ್ಲೂ ಸೊಗಸಾಗಿ ಖಾರ ಖಾರವಾಗಿ ತಿನ್ನೋದಕ್ಕೆ ಬಹಳ ಚೆನ್ನಾಗಿರುತ್ತೆ. ನೋಡಿ, ಇದರ ರುಚಿ ಮತ್ತಷ್ಟು ಹೆಚ್ಚಬೇಕು ಅಂದರೆ ಮಿಕ್ಸ್ ಮಾಡ್ತಾ ಕೆಲವೊಂದು ಆಲೂಗಡ್ಡೆನ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ, ಅಂದರೆ ಮಸ್ಕೋಬೇಕಾಗತ್ತೆ. ಆಗ ಈ ಗ್ರೇವಿಯ ರುಚಿ ಮತ್ತಷ್ಟು ಚೆನ್ನಾಗಿರುತ್ತೆ. ಎಲ್ಲ ವಿಡಿಯೋದಲ್ಲೂ ಹೇಳೋ ಹಾಗೆ ಈ ವಿಡಿಯೋದಲ್ಲೂ ಹೇಳ್ತೀನಿ, ಬಿಸಿನಲ್ಲೇ ತಿನ್ನೋದರಿಂದ ಇದರ ರುಚಿ ಮತ್ತಷ್ಟು ಸೂಪರಾಗಿರುತ್ತೆ ಅಂತಲೇ ಹೇಳ್ತೀನಿ. ಒಟ್ಟಾರೆಯಾಗಿ ನೋಡಿಕೊಂಡ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಕಡಲೆಕಾಳು ಹಾಗೆ ಆಲೂಗಡ್ಡೆನ ಉಪಯೋಗಿಸಿ ಬಹಳ ಈಸಿಯಾಗಿ ಗ್ರೇವಿನ ಸಿದ್ಧ ಮಾಡ್ಕೋಬೋದು ಅಂತ. ಮೊದಲೇ ಹೇಳಿದಾಗೆ ಪೂರಿ, ಚಪಾತಿ, ರೋಟಿ, ದೋಸೆ ಎಲ್ಲದಕ್ಕೂ ಬಹಳ ಚೆನ್ನಾಗಿ ಹೊಂದ್ಕೊಳ್ತಕ್ಕಂಥ ಗ್ರೇವಿ ಇದು. ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಈ ಒಂದು ಮಸಾಲ ಗ್ರೇವಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.